ತಮಗೆ ಗೊತ್ತಿರಲಿ, ನಾನು ಒಂದು ಫೈಲ್ ನಂಬರ್ ಹಾಕ್ತೀನಿ ಸರ್, ನಾನು ನಾಗೇಶ್ವರ್ಗೆ ಒಂದು ಏನು ಹೇಳ್ತೀನಿ ಫೈಲ್ ನಂಬರ್ ಹಾಕು ಅಂತ ಹೇಳ್ತೀನಿ. ಆ ಫೈಲ್ ಒಂದು ತಿಂಗಳು ಮತ್ತೆ ರೀಚೆಕ್ ಮಾಡ್ತೇನೆ, ಕೊಟ್ಟಿರ್ತಕ್ಕಂಥ ಅರ್ಜಿ ಫೈಲು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನ ಪುನಶ್ಚೇತನ ಮಾಡ್ತಾಯಿದೆ. ನನ್ನ ತನಕ ಬಂದಿರತಕ್ಕಂಥ ಅರ್ಜಿಗಳಲ್ಲಿ ಬರೀ 11 ಅರ್ಜಿ ಮಾತ್ರ ಇದೆ ಅಷ್ಟೇ, ನಂತರ ಇನ್ನು ಎಲ್ಲ ಅರ್ಜಿಗಳಿಗೂ ನಾನು ಸ್ಪಂದನೆ ನೀಡಿದ್ದೀನಿ. ತಮಗೆ ಗೊತ್ತಿರಲಿ, ಈಗಾಗಲೇ ಮುಳಬಾಗಲು ತಾಲೂಕಲ್ಲಿ 118 ನಾನು ಬಂದಿದ್ದಾದ್ಮೇಲೆ 118 ಸಿ ಎಂ ಫಂಡ್ ತರಿಸ್ಕೊಟ್ಟಿದ್ದೀನಿ. 118 ಜನಕ್ಕೆ ಸಿ ಎಂ ಫಂಡ್, ಅಂದರೆ ಆರೋಗ್ಯದಲ್ಲಿ ತುಂಬ ಹೆಚ್ಚು ಕಡಿಮೆ ಆಗಿರ್ತಕ್ಕಂಥ ಇವರಿಗೆ 118 ಜನಕ್ಕೆ ಅದಕ್ಕೋಸ್ಕರ ಒಬ್ಬ ಶ್ರೀನಿವಾಸ್ ಅಂತ ಒಬ್ಬ ಪಿ ಎನ್ ಇಟ್ಬಿಟ್ಟಿದ್ದೀನಿ ಇಲ್ಲಿ ಇದರಲ್ಲಿ ಅದರಲ್ಲಿ ಎಲ್ ಎಚ್ ಅಲ್ಲಿ. ಮಿಸ್ಟರ್ ಪ್ರವೀಣ್ ಅಂತ ನನಗೆ ಗೌರ್ಮೆಂಟಿಂದ ಕೊಟ್ಟಿದ್ದೆ, ಒಂದು ಶ್ರೀನಿವಾಸ್ ಅಂತ ಬರೀ ಸಿ ಎಂ ಫಂಡ್ ರಿಲೀಫ್ ಫಂಡ್ಗೆ ಒಬ್ಬರನ್ನ ಇಟ್ಬಿಟ್ಟಿದ್ದೆ. 118 ಜನಕ್ಕೆ ನಾನು ತರಿಸ್ಕೊಟ್ಟಿದ್ದೆ ಏನು ಸಿ ಎಂ ಫಂಡ್, ಇನ್ನೂ 16 ಫೈಲು ಹೋಗ್ತಾ ಇದೆ. ಸೊ 30,000 ಇಂದ 300,000 ಸಿ ಎಂ ಫಂಡು ನಾನು ತರಿಸ್ಕೊಟ್ಟಿದ್ದೀನಿ. ಸಾಕಷ್ಟು ಅನುದಾನಗಳನ್ನು ಸರ್ಕಾರದಲ್ಲಿ ಕೇಳಿದ್ದೀನಿ, ಈಗಾಗಲೇ ನನಗೆ ಸ್ಪಂದಿಸಿದ್ದಾರೆ, ನಾನು ಕೊಡ್ತಿದ್ದಾರೆ ಸ್ಪಂದಿಸಿದ್ದಾರೆ. ಈಗ ನಿನ್ನೆ ತಾನೇ ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಹಾಸ್ಪಿಟಲ್ನ ಒಂದು ಜಾಗ ವಿತರಣೆ ಮಾಡಲಿಕ್ಕೆ ಹೋಗಿದ್ದೆ ಇಲ್ಲಿ ನಂಗ್ಲಿದಲ್ಲಿ, ಸುಮಾರು ಹಳೆ ಹಾಸ್ಪಿಟಲ್ನ ಅಲ್ಲೇ ಹಳೆ ಹಾಸ್ಪಿಟ್ಲ್ನ ಕೆಡವಿ. ಸೊ ಇರ್ತಕ್ಕಂಥ ಹಳೆ ಹಾಸ್ಪಿಟ್ಲ್ನ ಸಮುದಾಯ ಬನಕ್ಕೆ ಒಂದು ವರ್ಷಕ್ಕೆ ಸಿಫ್ಟ್ ಮಾಡಿ ಹಳೆ ಹಾಸ್ಪಿಟ್ಲ್ ಮಾಡಿ ಅಲ್ಲಿ ರಿಸ್ಮ್ ಪಾಸ್ ಮಾಡಿ ಅದನ್ನು ನಾಳೆ ವಾರ ದಿವಸ ಅದನ್ನು ಕೆಡುವ ಥರ ಮಾಡಿ ಅಲ್ಲೇ ಹೈಟೆಕ್ ಹಾಸ್ಪಿಟ್ಲು ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಅದು ಅನುದಾನ ಬಂದಿದೆ, ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮಕ್ಕಳ ಒಂದು ವಿಶೇಷ ಘಟಕ ಅಂತಂದ್ಬಿಟ್ಟು ಇಲ್ಲಿ ಇನ್ನು ನಮ್ಮ ಟೌನ್ ಹತ್ರ ಟೌನಲ್ಲಿ ಡಿಪೋ ಪಕ್ಕದಲ್ಲಿ ಅದನ್ನು ಒಂದು ವ್ಯವಸ್ಥೆ ಮಾಡಿ ನಿನ್ನೆ ಕೈ ಕೊಟ್ಟಿದ್ದೀವಿ. ಯಾಕಂದರೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ನಿನ್ನೆ ತಾನೆ ನನಗೆ LOC ಕೈಗೆ ಬಂತು. ತೈಲೂರಲ್ಲಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು 14 ಕೋಟಿಯಿಂದ 18 ಕೋಟಿವರೆಗೂ ಒಂದು ದೊಡ್ಡ ಹಾಸ್ಪಿಟಲ್ ಕೋಟಿಗೆ ನಿನ್ನೆ ನನಗೆ LOC ಸಿಕ್ತು. ಹಾಗೂ ಹಾಸ್ಟೆಲ್ ಪದವಿ ಪೂರ್ವ ಹಾಸ್ಟೆಲ್ಗೆ ಪೂಜೆ ಮಾಡಿದ್ದೀವಿ, ಅದಕ್ಕೊಂದು LOC ಸಿಕ್ತು. ಆಯ್ತಲ್ವಾ, ಈಗಾಗಲೇ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. 86 ಹೊಸ ರೋಡ್ಗಳಿಗೆ ನಾನು ಪೂಜೆ ಮಾಡಲಿಕ್ಕೆ ಡೇಟ್ ಕೊಡ್ತೇನೆ. PWD ಜಿಲ್ಲಾ ಪಂಚಾಯತಿ ಎಲ್ಲ ಕಡೆನೂ ಡೇಟ್ ಕೊಡ್ತಾಯಿದ್ದೀನಿ. ಈಗಾಗಲೇ ಏನಾಗಿದೆ, ನನಗೆ ಖುಷಿ ಪಡ್ತಕ್ಕಂಥ ಅಷ್ಟು ವರ್ಕ್ಗಳು ಫಾಸ್ಟ್ ಆಗ್ತಾ ಇದ್ದಾವೆ. ಕೆಲವೊಮ್ಮೆ ಏನಂತಂದರೆ ಕೆಲ ಜನಕ್ಕೆ ಏನಂತಂದರೆ ಡೈಲಿ ಯೂಟ್ಯೂಬಲ್ಲಿ ಬಂದರೆ ಮಾತ್ರ ಶಾಸಕರಿದ್ದಾರೆ ಅಂತ ಅರ್ಥ, ಅದಲ್ಲ ಡೈಲಿ ಯೂಟ್ಯೂಬಲ್ಲಿ ಕಾಣಿಸ್ಕೊಂಬಿಟ್ರೆ ಪೇಪರ್ಲ್ಲಿ ಬಂದರೆ ಶಾಸಕರಿದ್ದಾರೆ ಅಂತ. ನಿಮಗೆ 3 ದಿವಸ 2 ದಿವಸ ಇಲ್ಲಿದ್ದರೆ 2 ದಿವಸ ನಾನು ಎಲ್ಲಚ್ಚಿರಬೇಕು, ಯಾಕಂದರೆ ನನಗೆ ಅಲ್ಲಿ ಜಾಸ್ತಿ ಕೆಲಸ ಆಗೋದು. ಪ್ರತಿ ಡಿಪಾರ್ಟ್ಮೆಂಟ್ ಸುತ್ತಾಡಬೇಕು ನಾನು, ಪ್ರತಿ ಡಿಪಾರ್ಟ್ಮೆಂಟ್ ಲೆಟ್ರ್ ಕೊಡಬೇಕು ನಾನು, ಪ್ರತಿ ಡಿಪಾರ್ಟ್ಮೆಂಟ್ ಅಂದಾನ ಕೇಳಬೇಕು ನನಗೆ. ಸೊ ಅದನ್ನು 2 ದಿವಸ ನಾನು ಅಲ್ಲಿರ್ತೀನಿ, ಬುಧವಾರ ಮತ್ತು ಗುರುವಾರ ಅಲ್ಲಿರಬೇಕು ನಾನು. ಬುಧವಾರ ಬಂದು ಅಶ್ಯೂರೆನ್ಸ್ ಕಂಪ್ನಿದ ನಾನು ಭರವಸೆ ಕಂಪ್ನಿ ಮೆಂಬರ್ ಆಗಿದ್ದೆ, ಅಲ್ಲಿ ನಾನು ಹೋಗಲೇಬೇಕು. ಇನ್ನು ಗುರುವಾರ ಎಲ್ಲ ವಿಕಾಸವಾದ ಎಲ್ಲ ಮಿನಿಸ್ಟ್ರು ಸಿಗ್ತಾರೆ ಗುರುವಾರ, ನಾನು ಹೆಂಗೆ ಸೋಮವಾರ ಸಿಗ್ತೀನಿ, ಗುರುವಾರ ಎಲ್ಲ ಮಿನಿಸ್ಟ್ರು ನನಗೆ ಅಲ್ಲಿ ಸಿಗ್ತಾರೆ. ಅವ್ರನ್ನ ಮೀಟ್ ಮಾಡಿ ಅನುದಾನಗಳನ್ನು ಕೇಳಿ ನಮ್ಮ ಕಷ್ಟದಲ್ಲಿ ಹೇಳ್ಕೊಳ್ತಕ್ಕಂಥ ಸಮಯ ಅಲ್ಲೂ ಇದೆ. ಸೊ ಅದರಿಂದ ಜನ ನೀವು ಅರ್ಥ ಮಾಡ್ಕೋಬೇಕು, ನನಗೆ ಇಲ್ಲಿಗಿಂತ ಯಥೇಚ್ಛವಾಗಿ LHL ಜಾಸ್ತಿ ಇದೆ ಕೆಲಸ ಆಗ್ತದೆ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಈಸಿಯಾಗಿ ನಿಮಗೆಲ್ಲ ಒಂದು ಸಿಸ್ಟಮ್ ದಾರಿ ತರ್ತಾರೆ.